ಈ ಕಾರ್ಯಕ್ರಮದ ಪ್ರಾಯೋಜಕರು ಸುಸಜ್ಜಿತವಾದ ಕಣ್ಣಿನ ಆಸ್ಪತ್ರೆ ನವೀನ್ ನೇತ್ರಾಲಯ. ನಮಸ್ಕಾರ, ಕಾರ್ತಿಕ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಜೋಲ್. ಚಂದ್ರಾವರ ಸೀಮೆಯ ಹನುಮಂತ ದೇವಾಲಯದಲ್ಲಿ ಕಾರ್ತಿಕೋತ್ಸವದ ಸಂಭ್ರಮ ಮನೆ ಮಾಡಿದೆ. ಇದೇ ವೇಳೆ ದೇವಾಲಯಕ್ಕೆ ಭಕ್ತಾದಿಗಳು ಆಗಮಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರು. ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಇನ್ನೊಂದೆಡೆ ಚಂದ್ರಾವರ ನಾಕದಲ್ಲಿ ನಿರ್ಮಿಸಿರುವಂತಹ ಹನುಮಂತನ ಮೂರ್ತಿ ಜನಾಕರ್ಷಣೆಯ ಕೇಂದ್ರವಾಗಿತ್ತು. ಚಂದ್ರಾವರದ ಹನುಮಂತ ದೇವಾಲಯದಲ್ಲಿ ಕಾರ್ತಿಕೋತ್ಸವದ ಸಂಭ್ರಮ. ದೇವಾಲಯಕ್ಕೆ ಹರಿದು ಬಂದ ಭಕ್ತ ಸಾಗರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ಹಾಗೂ ಪುಣ್ಯಕ್ಷೇತ್ರ ದೇವಾಲಯಗಳನ್ನ ಕಾಣಬಹುದು. ಹೊನ್ನಾವರ ತಾಲೂಕಿನ ಚಂದ್ರಾವರ ಸೀಮೆಯ ಹನುಮಂತ ದೇವಾಲಯ ಪುರಾಣ ಪ್ರಸಿದ್ಧ ಶಕ್ತಿ ಸ್ಥಳಗಳಲ್ಲಿ ಒಂದು. ನಂಬಿ ಬರುವ ಭಕ್ತರ ಕಷ್ಟಗಳನ್ನ ನಿವಾರಿಸುವ ಹನುಮಂತ ದೇವಾಲಯ ಜಿಲ್ಲೆಯಲ್ಲಿ ಪ್ರಸಿದ್ಧಿಯನ್ನ ಹೊಂದಿದೆ. ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಭಕ್ತರ ಸಮೂಹವೇ ಈ ದೇವಾಲಯಕ್ಕೆ ಆಗಮಿಸುತ್ತಾರೆ. ಕ್ಷೇತ್ರ ತನ್ನದೇ ಆದ ಪೌರಾಣಿಕ ಇತಿಹಾಸವನ್ನ ಹೊಂದಿದೆ. ಚಂದ್ರಾವರ ಸೀಮೆಯ ಹನುಮಂತ ದೇವರು ಎಂದು ಎಲ್ಲೆಡೆ ಪ್ರಚಲಿತ. ಹಾಗಾದ್ರೆ ಚಂದ್ರಾವರ ಸೀಮೆ ಎನ್ನುವುದು ಅಘನಾಶಿನಿ ಹಾಗೂ ಶರಾವತಿ ನದಿ ತೀರವನ್ನ ಒಳಗೊಂಡಿದ್ದು 1670 ಸುಮಾರಿಗೆ ಹಾಲಕ್ಕಿ ಗೌಡರ ಸಮುದಾಯದವರಿಗೆ ಹನುಮಂತನ ಮೂರ್ತಿ ಸಿಕ್ಕಿತ್ತು ಎನ್ನುವ ಪ್ರತೀತಿಯನ್ನ ಹೊಂದಿದೆ. ಶಿವಾಜಿ ಮಹಾರಾಜರ ಗುರುಗಳಾದ ಸ್ವಾಮಿ ಸಮರ್ಥ ಮಹಾರಾಜರು ಈ ದೇವಾಲಯವನ್ನ ಪ್ರತಿಷ್ಠಾಪಿಸಿದ್ದಾರೆ ಎನ್ನಲಾಗಿದೆ. ಈ ದೇವಾಲಯದಲ್ಲಿ ಕಾರ್ತಿಕ ಅಮಾವಾಸ್ಯೆಯಂದು ದೀಪೋತ್ಸವ ನಡೆಯುತ್ತದೆ. ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಅತ್ಯಂತ ಶ್ರೇಷ್ಠ. ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಗೆ ವಿಶೇಷ ಮಹತ್ವವಿದೆ. ಕಾರ್ತಿಕ ಮಾಸದ ವೇಳೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ದೀಪ ಬೆಳಗಬೇಕು. ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಯಿಂದ ಐಶ್ವರ್ಯ, ಸಂಪತ್ತು, ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗಿದೆ. ಸತತ 18 ವರ್ಷಗಳ ಕಾಲ ದೀಪೋತ್ಸವವನ್ನ ವಿಜೃಂಭಣೆಯಿಂದ ಮಾಡಿಕೊಂಡು ಬರಲಾಗಿದೆ. ಚಂದ್ರಾವರ ನಾಕದಲ್ಲಿ ಥರ್ಮಕೋಲ್ನಿಂದ ಮಾಡಿದ ಆಂಜನೇಯನ ಮೂರ್ತಿ ಅತ್ಯಂತ ಎತ್ತರದಲ್ಲಿ ನಿರ್ಮಿಸಲಾಗಿದೆ. ಈ ಆಂಜನೇಯನ ಮೂರ್ತಿ ಜನಾಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ಹನುಮಂತ ದೇವರು ಕಾರ್ತಿಕ ಅಮಾವಾಸ್ಯೆಯಂದು ದೇವಾಲಯದಲ್ಲಿ ಪೂಜೆ ಮುಗಿದ ಬಳಿಕ ಪಲ್ಲಕ್ಕಿ ಮೆರವಣಿಗೆ ಹೊರಟು ಚಂದ್ರಾವರದ ಹೊಳೆಯ ದಡದಲ್ಲಿ ವನಭೋಜನಕ್ಕೆ ತೆರಳುತ್ತದೆ. ನಂತರ ಅಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತದೆ. ಅಲ್ಲಿ ಅನ್ನದಾನ ಸೇವೆಯೂ ನಡೆಯುತ್ತದೆ ಎಂದು ದೇವಾಲಯದ ಅರ್ಚಕರಾದ ಹರೀಶ್ ಭಟ್ ಹೇಳಿದ್ರು.
ಬೃಂದಾವನ ಹನುಮಂತ ದೇವಸ್ಥಾನ ಸೀಮೆಗೆ ಸಂಬಂಧಪಟ್ಟಂತೆ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷದಂತೆ ಕಾರ್ತಿಕ ಮಾಸದ ಅಮಾವಾಸ್ಯೆ ದಿವಸ ಇಲ್ಲಿ ಕಾರ್ತಿಕೋತ್ಸವ ಅಂತ ಆಗ್ತದೆ. ಅದು ವಿಶೇಷವಾದಂತಹ ಒಂದು ದಿವಸ ಇಲ್ಲಿ. ಮತ್ತೆ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ದೇವಸ್ಥಾನ ಬೆಳಗ್ಗೆ 11 ಗಂಟೆಗೆ ಪಲ್ಲಕ್ಕಿಯಲ್ಲಿ ಹೋಗಿ ಅಲ್ಲ ವನಭೋಜನ ಅಂತ ಅಲ್ಲಿ ದೇವರ ಪಾಲಕಿಯನ್ನು ದೇವರು ಹೋಗ್ತದೆ. ಮತ್ತೆ ಅಲ್ಲಿ ದೇವರಿಗೆ ವಿಶೇಷವಾದಂತ ಪೂಜೆ ಆಗಿ ಅಲ್ಲಿ ಪೂಜೆ ತದನಂತರದಲ್ಲಿ ಭಕ್ತಾದಿಗಳಿಂದ ಹಣ್ಣುಕಾಯಿಗಳನ್ನೆಲ್ಲ ಮತ್ತೆ ಬಾಳೆಕೊನೆ ಇದನ್ನೆಲ್ಲ ಸಮರ್ಪಣೆಯನ್ನು ಮಾಡಿ ತದನಂತರದಲ್ಲಿ ಎಲ್ಲ ಸಾರ್ವಜನಿಕವಾಗಿ ಅನ್ನದಾನ ಆಗ್ತದೆ. ಮತ್ತೆ ತದನಂತರದಲ್ಲೂ ಕೂಡ 5 ಗಂಟೆಗೆ ದೇವರಲ್ಲಿಂದ ಚಂದಾವರ ನಾಕೆಯಿಂದ ಎಲ್ಲ ಮನೆ ಮನೆಗಳಿಗೆ ಸುತ್ತಿ ಅಲ್ಲಿ ಎಲ್ಲ ಮನೆಗಳಿಗೆ ಮತ್ತೆ ಇರುವಂತ ದೇವರು ಕಾಯಂ ಹೋಗುವಂತ ಜಾಗದಲ್ಲಿ ಹಣ್ಣು ಕಾಯಿಗಳನ್ನೆಲ್ಲ ಸಮರ್ಪಣೆಯನ್ನು ಮಾಡ್ತಾರೆ. ಮತ್ತೆ ತದನಂತರದಲ್ಲಿ 8 ಗಂಟೆಗೆ ಇಲ್ಲಿ ಜೈಮಾರುತಿ ಮಿತ್ರ ಮಂಡಳಿ ಮತ್ತೆ ಮಿತ್ರ ಮಂಡಳಿಯಲ್ಲ ಪ್ರತಿ ವರ್ಷವೂ ಕೂಡ ಅಲ್ಲಿ ಹನುಮಂತನ ಮೂರ್ತಿಯನ್ನು ಮಾಡ್ತಾ ಇದ್ದಾರೆ ಈ ಒಂದು 8 ವರ್ಷದಿಂದ. ಮತ್ತೆ ಅದ್ರ ಬಗ್ಗೆ ಅಲ್ಲಿ ಅವರು ಕೂಡ ದೇವರನ್ನ ಪಾಲಕಿಯನ್ನು ಉಳಿಸಿ ಅಲ್ಲಿ ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸಿ ಭಕ್ತಾದಿಗಳನ್ನೆಲ್ಲ ಪ್ರಸಾದ ವಿತರಣೆ ಮಾಡ್ತಾರೆ. ಅದರ ನಂತರ ಇಲ್ಲಿ ದೇವರು 9 ಗಂಟೆ ಹೀಗೆ ಇಲ್ಲಿ ದೇವರು ಪಲ್ಲಕ್ಕಿ ಮತ್ತೆ ಬರ್ತದೆ. ನಂತರ ಲಾಲ್ಕಿ ಉತ್ಸವ ಅಂತ ಇದು ವಿಶೇಷವಾಗಿ ಹನುಮಂತನಿಗೆ ಸಂಬಂಧಪಟ್ಟಂತವಾಗಿ ಇಲ್ಲಿ ಜನ ಬರೋದೇ ಇದ್ರ ಬಗ್ಗೆ ಲಾಲ್ಕಿ ಉತ್ಸವ ಅಂತ ಬಹಳ ವಿಶೇಷವಾಗಿ ಲಾಲ್ಕಿ ಕಬ್ಬನ್ನೆಲ್ಲ ಕಟ್ಟಿ ಅದಕ್ಕೆ ನಾನಾ ವಿಧದ ಪುಷ್ಪಗಳಿಂದೆಲ್ಲ ಅಲಂಕಾರ ಮಾಡಿ ಲಾಲ್ಕಿ ಉತ್ಸವ ಅಂತ ಮಾಡ್ತಾರೆ. ಒಂದು 10 ಗಂಟೆ ಆಗ್ಬೋದು. ಇದು ವಿಶೇಷವಾದಂತ ಒಂದು ಲಾಲ್ಕಿ ಮೆರವಣಿಗೆ ಅಂದ್ರೆ ಜನ ಇದನ್ನೇ ವಿಶೇಷವಾಗಿ ನೋಡ್ಲಿಕ್ಕೆ ಬರ್ತದೆ. ಇದೊಂದು ಅದ್ಭುತವಾಗಿ ಆಗತ್ತೆ. ಮತ್ತೆ ಇದಕ್ಕೆಲ್ಲರೂ ಕೂಡ ಈ ಊರಿನವರಾಗ್ಲಿ ಅಥವಾ ಕಮಿಟಿಗಳಾಗ್ಲಿ ಎಲ್ಲರೂ ಚಂದ ರೀತಿಯ ಸಹಕಾರ ಬಾಕಿಯವರು ಕೂಡ ಎಲ್ಲ ಸಹಕಾರ ಕೊಟ್ಟು ಕಾರ್ಯಕ್ರಮ ಮಾಡುವಂತದ್ದು ಅದ್ಭುತ ಆಗ್ತದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಬರಲಿ ಮತ್ತೆ ಅವರವ್ರ ಕಷ್ಟಗಳನ್ನೆಲ್ಲ ಆ ದೇವರು ಈಡೇರಿಸುವಂತೆ ಮಾಡಲಿ. ಹನುಮಂತ ದೇವರು ಚಂದಾವರದ ಸುತ್ತಮುತ್ತಲಿನ ಭಾಗಗಳಿಗೆ ಸವಾರಿಗೆ ತೆರಳುತ್ತದೆ. ನಂತರ ಸಂಜೆಯ ವೇಳೆ ಲಾಲಕ್ಕಿ ಉತ್ಸವ ನಡೆಯುತ್ತದೆ. ಕಬ್ಬು ಹಾಗೂ ಹೂವಿನಿಂದ ಅಲಂಕೃತವಾದ ಪಲ್ಲಕ್ಕಿಯಲ್ಲಿ ದೇವರ ಮೂರ್ತಿಯನ್ನ ಇಟ್ಟು ದೇವಾಲಯದ ಆವಾರದಲ್ಲಿ ಮೆರವಣಿಗೆ ನಡೆಯುತ್ತದೆ. ಈ ಲಾಲಕ್ಕಿ ಉತ್ಸವ ನೋಡಲು ಸಾವಿರಾರು ಜನರು ಆಗಮಿಸುತ್ತಾರೆ. ಕಾರ್ತಿಕ ಅಮಾವಾಸ್ಯೆಯ ನಂತರ ಹನುಮಂತ ದೇವರ ಪಲ್ಲಕ್ಕಿ ಸೀಮೆಯ ಸಂಚಾರವನ್ನ ನಡೆಸಿ ಭಕ್ತರ ಸಂಕಷ್ಟಗಳನ್ನ ದೂರ ಮಾಡುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಚಂದಾವರದ ಹನುಮಂತ ದೇವಾಲಯದ ಕಾರ್ತಿಕೋತ್ಸವದ ವಿಶೇಷತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಕುಜಳ್ಳಿ ಟೈಮ್ಸ್, ಯಾವುದು ಶಾಶ್ವತವಲ್ಲ.